ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಹುಣ್ಣಿಮೆಯ ದಿನದಂದು ನಾವು ಯಾವ ಕೆಲಸಗಳನ್ನು ಮಾಡಿದರೆ ಹಣದ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತದೆ, ಹಾಗೆ ನಿಮ್ಮ ಮನೆಯ ಸಂಪತ್ತು ಹೆಚ್ಚಾಗುತ್ತದೆ ಅನ್ನುವುದರ ಮಾಹಿತಿಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ ತಪ್ಪದೇ ಕ್ಲಿಕ್ ಮಾಡಿ. ಅಮಾವಾಸ್ಯೆಯ ದಿನಕ್ಕೆ ಸಾಕಷ್ಟು ಮಹತ್ವವಿದೆ. ಅದೇ ರೀತಿಯಾಗಿ ಪ್ರತಿ ತಿಂಗಳು ಬರುವ ಹುಣ್ಣಿಮೆಗೂ ಕೂಡ ಅದರದೇ ಆದ ಮಹತ್ವ ಇರುತ್ತದೆ. ಹುಣ್ಣಿಮೆಯ ದಿನದಂದು ಚಂದ್ರದೇವನನ್ನ ಪೂಜಿಸುತ್ತಾರೆ, ಜೊತೆಗೆ ವಿಷ್ಣುವನ್ನು ಕೂಡ ಆ ದಿನ ವಿಶೇಷವಾಗಿ ಪೂಜಿಸುತ್ತಾರೆ. ಇನ್ನೊಂದು ಮುಖ್ಯವಾಗಿ ಹುಣ್ಣಿಮೆಯ ದಿನದಂದು ಹುಣ್ಣಿಮೆ ಲಕ್ಷ್ಮಿ ಪೂಜೆಯನ್ನ ಮಾಡಿದರೆ ಆ ಮನೆಯ ಸಂಪತ್ತು ಅಭಿವೃದ್ಧಿಯಾಗುತ್ತದೆ. ಈ ತಿಂಗಳು ಮೇನಲ್ಲಿ ಬಂದಿರುವ ಹುಣ್ಣಿಮೆಯನ್ನು ವೈಶಾಖ ಪೌರ್ಣಿಮೆ ಅಂತ ಕರೆಯುತ್ತಾರೆ. ಇನ್ನು ಆ ದಿನದ ವಿಶೇಷ ಅಂದರೆ ವಿಷ್ಣುವಿನ ಅವತಾರ ಅಂತಲೇ ಹೇಳುವ ಬುದ್ಧನು ಕೂಡ ಈ ವೈಶಾಖ ಹುಣ್ಣಿಮೆಯಂದು ಜನಿಸಿದನಂತೆ. ಹಾಗಾಗಿ ಈ ಹುಣ್ಣಿಮೆಯನ್ನ ಬುದ್ಧ ಪೂರ್ಣಿಮೆ ಅಂತಲೂ ಕೂಡ ಕರೀತಾರೆ. ಈ ಬಾರಿ ವೈಶಾಖ ಪೌರ್ಣಿಮೆ ಯಾವ ದಿನ ಬಂದಿದೆ ಅನ್ನೋದಾದರೆ ಮೇ 5 ಬಂದಿದೆ. ಹುಣ್ಣಿಮೆಯ ತಿಥಿ ಪ್ರಾರಂಭ ಮತ್ತು ಮುಕ್ತಾಯದ ಸಮಯ ಬಂದು ಮೇ 4 ಗುರುವಾರ ಮಧ್ಯಾಹ್ನ 11:44 ಹುಣ್ಣಿಮೆಯ ತಿಥಿಯು ಪ್ರಾರಂಭವಾದರೆ ಮೇ 5 ಶುಕ್ರವಾರ ರಾತ್ರಿ 11:04 ಮುಕ್ತಾಯವಾಗುತ್ತೆ. ಸೂರ್ಯ ಉದಯದ ತಿಥಿ ಇರೋದು ನಮಗೆ ಮೇ 5 ಶುಕ್ರವಾರ. ಹಾಗಾಗಿ ಶುಕ್ರವಾರದಿಂದ ನಾವು ಹುಣ್ಣಿಮೆಯ ಪೂಜೆಯನ್ನು ಮಾಡಬೇಕಾಗಿರೋದು. ಇನ್ನು ಹಣದ ಸಮಸ್ಯೆಗಳು ಕಳೆಯಲು ಹುಣ್ಣಿಮೆಯ ದಿನದಂದು ನಾವು ಯಾವ ಕೆಲಸವನ್ನು ತಪ್ಪದೇ ಮಾಡಬೇಕು ಅನ್ನೋದಾದರೆ, ಹುಣ್ಣಿಮೆಯ ದಿನದಂದು ಬೆಳಗ್ಗೆ ಮನೆಯನ್ನು ಸ್ವಚ್ಛ ಮಾಡಿದ ನಂತರ ಮನೆಯ ಎಲ್ಲ ಕಡೆ ಗಂಗಾ ಜಲವನ್ನು ಚಿಮುಕಿಸಬೇಕು. ಸ್ವಚ್ಛ ಅಂದರೆ ಹುಣ್ಣಿಮೆಯ ದಿನದಂದು ಮನೆಯಲ್ಲಿರುವ ಧೂಳನ್ನು ತೆಗೆಯೋದಲ್ಲ. ನೀವು ದಿನನಿತ್ಯ ಹೇಗೆ ಮನೆಯ ಕಸವನ್ನು ಗುಡಿಸಿ ನೆಲವನ್ನು ಒರೆಸ್ತಿರೋ ಅದನ್ನು ಹೇಳ್ತಿರೋದು. ಧೂಳನ್ನು ತೆಗಿಬೇಡಿ ಹುಣ್ಣಿಮೆಯ ದಿನದಂದು. ಮನೆಯನ್ನೆಲ್ಲ ನೀವು ಕಸ ಗುಡಿಸಿ ನೆಲ ಎಲ್ಲ ಒರೆಸಿದ ಮೇಲೆ ಗಂಗಾ ಜಲವನ್ನು ಮನೆಯ ಎಲ್ಲ ಕಡೆ ಎಲ್ಲ ಕಾರ್ನರ್ಸಲ್ಲೂ ಕೂಡ ಚಿಮುಕಿಸಿ, ಇಲ್ಲ ಅಂದರೆ ನೆಲ ಒರೆಸೋ ನೀರಿಗೇನೆ ನೀವು ಗಂಗಾ ಜಲವನ್ನು ಬೆರೆಸಿ ಆ ದಿನ ನೆಲವನ್ನು ಒರೆಸಿ ಮನೆಯ ಮುಖ್ಯ ಬಾಗಿಲಿಗೆ ಮಾವಿನ ಎಲೆಯ ತೋರಣವನ್ನು ಕಟ್ಟಿ. ಇದರಿಂದ ಮನೆಯೊಳಗೆ ಯಾವುದೇ ಒಂದು ನೆಗೆಟಿವಿಟಿ ಅನ್ನೋದು ಕೂಡ ಹೋಗೋದಿಲ್ಲ. ನಂತರ ಮನೆಯ ಹೊಸ್ತಿಲಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಬಾಗಿಲ ಮೇಲೆ ಅಂದರೆ ಮುಖ್ಯ ದ್ವಾರದ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಿರಿ. ಸ್ವಸ್ತಿಕ್ ಚಿಹ್ನೆಯನ್ನು ಹುಣ್ಣಿಮೆಯ ದಿನದಂದು ಬರೆಯುವುದರಿಂದ ಲಕ್ಷ್ಮೀದೇವಿ ಮತ್ತು ಗಣಪತಿ ಇಬ್ಬರ ಅನುಗ್ರಹ ಕೂಡ ಸಿಗುತ್ತದೆ. ಹಾಗೆ ಅವತ್ತಿನ ದಿವಸ ಹೊಸ್ತಿಲಿಗೆ ದೀಪವನ್ನು ಹಚ್ಚಿ. ಹೀಗೆ ಮಾಡೋದ್ರಿಂದ ಲಕ್ಷ್ಮಿಯ ಆಗಮನ ಆಗುತ್ತೆ. ಹುಣ್ಣಿಮೆಯ ದಿನವನ್ನು ಲಕ್ಷ್ಮೀ ದೇವಿಯ ದಿನ ಅಂತಲೇ ಹೇಳ್ತಾರೆ. ಹುಣ್ಣಿಮೆಯ ದಿನದಂದು ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡಿದರೆ ಹಣಕಾಸಿನ ಸಮಸ್ಯೆಗಳು ಕಳೀತವೆ. ಜೊತೆಗೆ ಅವತ್ತಿನ ದಿವಸ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡಬೇಕಾದ್ರೆ ಲಕ್ಷ್ಮಿಗೆ ಪ್ರಿಯವಾಗುವಂಥ ಆಕೆಯ ಸ್ವರೂಪವಾದ ಕವಡೆ ಆಗಿರ್ಬೋದು, ಅರಿಶಿನ ಕುಂಕುಮ, ಗೋಮತಿ ಚಕ್ರ, ಜೊತೆಗೆ ಬೆಳ್ಳಿಯ ನಾಣ್ಯಗಳು, ಇವುಗಳಲ್ಲಿ ಯಾವುದಾದರೂ ಒಂದನ್ನಾದರೂ ಸರಿ, ಇಲ್ಲಾಂದರೆ ನಿಮ್ಮ ಹತ್ರ ಎಲ್ಲನೂ ಇದ್ದರೆ ಎಲ್ಲವನ್ನೂ ಕೂಡ ಲಕ್ಷ್ಮಿಯ ಮುಂದೆ ಇರಿಸಿ ಆ ದೇವಿಗೆ ತುಪ್ಪದ ದೀಪವನ್ನು ಹಚ್ಚಿ ಲಕ್ಷ್ಮೀ ಪೂಜೆಯನ್ನು ಮಾಡಿ. ನಂತರ ನೀವು ಯಾವ ಯಾವ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನು ಆಕೆ ಮುಂದೆ ಇಟ್ಟಿರ್ತಿರಲ್ಲ, ಪೂಜೆಯೆಲ್ಲ ಆದಮೇಲೆ ಆ ವಸ್ತುಗಳನ್ನು ಒಂದು ಹಳದಿ ಬಟ್ಟೆ ಇಲ್ಲಾಂದರೆ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನೀವು ಹಣ ಇಡುವಂಥ ಜಾಗದಲ್ಲಿ ಬೀರುವಿನ ಲಾಕರಲ್ಲಿ ಅದನ್ನು ಇಟ್ಟುಬಿಡಿ. ಹಾಗೆ ಇನ್ನೊಂದೇನೆಂದರೆ ಹುಣ್ಣಿಮೆಯ ದಿನದಂದು ಮನೆಯ ಈಶಾನ್ಯ ಭಾಗದಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ಇಡಿ. ಇದರಿಂದ ಹಣದ ಸಮಸ್ಯೆಗಳಿಂದ ಮುಕ್ತಿ ಪಡಿಬೋದು. ಹಾಗೆಯೇ ಆ ದಿನ ಲಕ್ಷ್ಮೀ ದೇವಿಗೆ ಪಾಯಸವನ್ನು ನೈವೇದ್ಯವಾಗಿ ಅರ್ಪಿಸಿ ತುಂಬ ಅಂದರೆ ತುಂಬಾ ಒಳ್ಳೆಯದು. ಜೊತೆಗೆ ಹುಣ್ಣಿಮೆಯ ದಿನದಂದು ಬೆಳಗ್ಗೆ ಮತ್ತು ಸಂಜೆ ಎರಡೂ ಸಮಯದಲ್ಲೂ ಕೂಡ ದೇವರಿಗೆ ದೀಪವನ್ನು ಹಚ್ಚಿ ಕನಕದಾರ ಸ್ತೋತ್ರವನ್ನು ಪಠಿಸಿ. ಈ ಕನಕದಾರ ಸ್ತೋತ್ರವನ್ನು ನಾವು ಹುಣ್ಣಿಮೆಯ ದಿನದಂದು ಭಕ್ತಿಯಿಂದ ಪಠಿಸುವುದರಿಂದ ಹಣಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ಕೂಡ ದೂರವಾಗುತ್ತವೆ. ಹಾಗೆ ಹುಣ್ಣಿಮೆಯ ದಿನದಂದು ನಾವು ದಾನ ಮಾಡುವುದಕ್ಕೂ ಕೂಡ ಅಷ್ಟೇ ಮಹತ್ವವಿದೆ. ಆ ದಿನ ನಾವು ಯಾವುದೇ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದರೂ ಕೂಡ ಅದರ ಪೂರ್ಣ ಫಲ ನಮಗೆ ಸಿಗುತ್ತದೆ. ಎಳ್ಳು, ಕಂಬಳಿ, ಬೆಲ್ಲ, ತುಪ್ಪ, ಹಣ್ಣುಗಳನ್ನು ಹಾಗೆಯೇ ಧಾನ್ಯಗಳನ್ನು ಕೂಡ ಹುಣ್ಣಿಮೆಯ ದಿನದಂದು ದಾನ ಮಾಡಿದರೆ ಅದರಿಂದ ನಮಗೆ ಒಳ್ಳೆಯ ಫಲಗಳು ಸಿಗುತ್ತವೆ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲ್ಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ.